ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇಂಡಿಯನ್ ಎಜುಕೇಷನ್ ಫ್ರೆಂಡ್ಸ್ ರಾಷ್ಟ್ರೀಯ ಲಾಂಛನಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ನಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಮಾಡೋ ಪ್ರತಿಯೊಂದು ಕನ್ನಡ ಮಾಹಿತಿ ನಿಮಗೆ ತಪ್ಪದೆ ಬರುತ್ತದೆ ಭಾರತವು ತ್ರಿವರ್ಣ ಧ್ವಜವನ್ನು ಹೊಂದಿದ್ದು ಮೇಲಿನ ಭಾಗದಲ್ಲಿ ಕೇಸರಿ ಬಣ್ಣವಿದೆ ಮಧ್ಯದ ಭಾಗದಲ್ಲಿ ಬಿಳಿ ಬಣ್ಣವಿದ್ದು ಕೆಳಭಾಗದಲ್ಲಿ ಹಸಿರು ಬಣ್ಣವಿರುತ್ತದೆ ನಡುವೆ ತಿಳಿ ನೀಲಿ ಬಣ್ಣ ಚಕ್ರವಿರುವ ಸಾರನಾಥದಲ್ಲಿರುವ ಅಶೋಕನ ಸಿಂಹ ಮುಖದ ತಳದ ಚೌಕಟ್ಟಿನ ಚಕ್ರವು ವಿನ್ಯಾಸವನ್ನು ಹೋಲುತ್ತದೆ ಚಕ್ರದಲ್ಲಿ ಇಪ್ಪತ್ನಾಲ್ಕು ಕೀಲುಗಳಿವೆ ಬಾವುಟದ ಕೆಳಭಾಗದಲ್ಲಿ ದಟ್ಟ ಹಸಿರು ಬಣ್ಣವಿದೆ ಬಾವುಟದ ಅಗಲ ಮತ್ತು ಉದ್ದಗಳ ಪ್ರಮಾಣ ಎರಡು ಪಾಯಿಂಟ್ ಮೂರು ಇರುತ್ತದೆ ಟೂ ಪಾಯಿಂಟ್ ತ್ರೀ ಇರುತ್ತದೆ ವಾರಣವಾಸಿ ಬಳಿಯಿರುವ ಸಾರನಾಥ ಅಶೋಕ ಸ್ತಂಭದ ಮೇಲುಭಾಗದಲ್ಲಿ ರಾಷ್ಟ್ರ ಲಾಂಛನವಾಗಿ ಸ್ವೀಕರಿಸಲಾಗಿದೆ ಈ ಲಾಂಛನ ಮೂರು ಸಿಂಹದ ಮುಖಗಳನ್ನು ಕಾಣಿಸುತ್ತದೆ ವಾಸ್ತವದಲ್ಲಿ ನಾಲ್ಕು ಇದ್ದರೂ ಲಾಂಛನದಲ್ಲಿ ಮುನ್ನೋಟಕ್ಕೆ ಕಾಣುವುದು ಮೂರು ತೆರೆದ ಬಾಯಿಯ ಸಿಂಹಗಳು ತಳದ ಫಲಕದಲ್ಲಿ ಧರ್ಮಚಕ್ರವಿದೆ ಬಲ ಎತ್ತಿನ ಚಕ್ರದ ಚಿತ್ರವೂ ಎಡಕ್ಕೆ ಕುದುರೆಯ ಆಕೃತಿಯೂ ಇದೆ ಲಾಂಛನದ ಕೆಳಗೆ ಮುಂಡಕೋಪನಿಷ್ಠನಿ ಸತ್ಯಮೇವ ಜಯತೆ ಎಂಬ ವಾಕ್ಯವಿದ್ದು ಇದು ದೇವನಗರಿಯ ಲಿಪಿಯಲ್ಲಿದೆ ರಾಷ್ಟ್ರಭೃಗ ಶಕ್ತಿ ಮತ್ತು ಭವ್ಯತೆಯನ್ನು ಸಂಕೇತಿಸುವ ಹುಲಿಯನ್ನು ಭಾರತದ ರಾಷ್ಟ್ರಪ್ರಭುವಾಗಿ ಸ್ವೀಕರಿಸಲಾಗಿದೆ ಸುಂದರವಾದ ನವಿಲನ್ನು ರಾಷ್ಟ್ರಪಕ್ಷಿಯಾಗಿ ಸ್ವೀಕರಿಸಲಾಗಿದೆ ಪಕ್ಷಿಗಳೆಲ್ಲ ಅತ್ಯಂತ ಸುಂದರವಾದ ನವಿಲು ಎನ್ನುವುದು ಭಾರತೀಯ ಸಾಹಿತ್ಯ ಪುರಾಣ ಕಥೆಗಳಲ್ಲಿ ಮೇಲಿಂದ ಮೇಲೆ ಉಲ್ಲೇಖಿತವಾಗಿರುತ್ತದೆ ರಾಷ್ಟ್ರಪುಷ್ಪ ಸತ್ಯವನ್ನು ಸಾಂಕೇತಿಸುವ ಕಮಲವನ್ನು ಭಾರತದ ರಾಷ್ಟ್ರಪುಷ್ಪವನ್ನಾಗಿ ಸ್ವೀಕರಿಸಲಾಗಿದೆ ರಾಷ್ಟ್ರಗೀತೆ ನೊಬೆಲ್ ಬಹುಮಾನಿತ ರವೀಂದ್ರನಾಥ ಠಾಕೂರರು ಬರೆದ ಜನಗಣಮನ ಎಂದು ಆರಂಭವಾಗುವ ಗೀತೆಯನ್ನು ರಾಷ್ಟ್ರಗೀತೆಯಾಗಿ ಆರಿಸಲಾಗಿದೆ ಈ ಗೀತೆಯನ್ನು ಆಡುವ ಅವಧಿ ಐವತ್ತೆರಡು ಸೆಕೆಂಡುಗಳು ರಾಷ್ಟ್ರಭಾಷೆ ಹಿಂದಿ ಭಾರತದ ರಾಷ್ಟ್ರಭಾಷೆಯಾಗಿದೆ ರಾಷ್ಟ್ರೀಯ ವೃಕ್ಷ ಆಲದ ಮರ ಕೊಲ್ಕತ್ತಾದ ಸಸೋದ್ಯಾನದ ಹಳೆಯ ಆಲದ ಮರ ಪ್ರೇಕ್ಷಣೀಯ ಇದು ಅತ್ಯಂತ ದೊಡ್ಡ ಆಲದ ಮರ ರಾಷ್ಟ್ರೀಯ ವೃಕ್ಷ ರಾಷ್ಟ್ರೀಯ ಕ್ರೀಡೆ ಹಾಕಿ ಭಾರತದ ಹಾಕಿ ತಂಡ ಒಲಂಪಿಕ್ ಆಟಗಳಲ್ಲೇ ಪ್ರತಿನಿಧಿಸುತ್ತಾ ಬಂದಿದೆ ಹಾಕಿ ತುಂಬ ರಾಷ್ಟ್ರೀಯ ಕ್ರೀಡೆಯಾಗಿದೆ ರಾಷ್ಟ್ರೀಯ ಹಾಡು ಒಂದೇ ಮಾತರಂ ಇದನ್ನು ರಾಷ್ಟ್ರೀಯ ಹಾಡು ಎಂದು ಸ್ವೀಕರಿಸಲಾಗಿದೆ ಇದನ್ನು ಬರೆದವರು ಬಕ್ರೀಂಚಂದ್ರ ಚಟರ್ಜಿ ರಾಷ್ಟ್ರೀಯ ಪಂಚಾಂಗ ಶಕ ವರ್ಷವನ್ನು ಆಧರಿಸಿ ಚೈತ್ರ ಮಾಸದಿಂದ ಆರಂಭವಾಗುವ ತಿಂಗಳುಗಳು ಪಂಚಾಂಗವನ್ನು ಪರಿಗಣಿಸಲಾಗುತ್ತಿದೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾತೃಪದ ಆಶ್ವಯುಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಮತ್ತು ಪಾಲ್ಗುಣ ಇವು ಹನ್ನೆರಡು ತಿಂಗಳುಗಳಾಗಿವೆ ಗ್ಯಾಗೋರಿಯನ್ ಕ್ಯಾಲೆಂಡರ್ನೊಂದಿಗೆ ದಿನಾಂಕವನ್ನು ಹೊಂದಿಕೊಳ್ಳುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡೋ ಪ್ರತಿಯೊಂದು ಕನ್ನಡ ಮಾಹಿತಿ ನಿಮಗೆ ತಪ್ಪದೇ ಬರುತ್ತದೆ ಹಾಗೇ ನಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್